ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ಹಿಂಗ್ ಹೋಗತ್ತೆ ಟ್ರೈಲ್, ಹಿಂಗ್ ಹೋಗಿ ಹಿಂಗ್ ಹೋಗಿ ಹಿಂಗ್ ಹೋಗಿ ಹಂಗ ಹೋಗತ್ತೆ. ನೋ ಮನಿ ನೋ ಹನಿ. ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ಸ್ ಗೋಸ್ ಟು ಹಸಿರೆ ಉಸಿರು. ನಾ ಆ ಮಂಜಣ್ಣ ಮಂಜಣ್ಣ ಅಲ್ಲಿ ಬೋರ್ಡ್ ಮೇಲೆ ಹಸಿರೆ ಉಸಿರು ಅಂತ ಹಾಕಿದ್ರು ನೋಡಿದ್ರ. ಸ್ಮೋಕ್ ಡ್ರಿಂಕ್ ಮಾಡಕ್ ಇಲ್ಲಿ ಯಾಕೆ ಸರ್ ಬರ್ಬೇಕು ನಾವು? ಪ್ಯಾಕೆ ಕೊಟ್ಟು ಹಾಕಿದ್ದೀವಿ ಒಂದು ಪ್ಯಾಕ್. ಆ ಸಿಗರೇಟ್ ಕಾಸು ಕೊಟ್ರ ಅವರು ಏನೋ ಸೈಟಿಂಗ್ ಆಗಿದೆಯಾ ಬ್ರೋ? ಏನು ಸೈಟಿಂಗ್ ಆಗಿದೆ? ಹೌದಾ? ಎಲ್ವೋ ಯಾವಾಗ ಹಿಂಗೆ ಹೋದ್ರೆ ಕಾಟ ಒಳಗೆ ಹೋಗ್ಬೋದು. ಹಾಂ ಹೋಗೋಣ. ಬರೀ 3 ವರ್ಷ ಜೈಲ್ ಅಷ್ಟೇ. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಬಂದು ಸ್ಟೇಗೆ ಬಂದು ಇಲ್ಲೇ ಅಬ್ರಪ್ಟ್ ಆಗಿ ಎಂಡ್ ಆಗಿತ್ತು ಸ್ನೇಹಿತರೆ. ವಾಟರ್ ಫಾಲ್ಸ್ ಬಂದು ಇಲ್ಲಿಂದ 2 ಕಿಲೋಮೀಟರ್ ಸ್ನೇಹಿತರೆ, ಕೊಡಿಗೆ ಫಾಲ್ಸು. ಸೊ ಹಾಗಾಗಿ ಅಷ್ಟೊಂದೇನೋ ನಾವು ಹೆಲ್ಮೆಟ್ ಏನೋ ಹಾಕೊಳ್ದರೆ ಹಂಗೆ ಹೋಗ್ಬಿಟ್ಟು ಬಂದ್ವಿ. ಹಾಗಾಗಿ ಅದು ವ್ಲಾಗ್ ಮಾಡೋಕೆ ಆಗಲಿಲ್ಲ. ಆ್ಯಂಡ್ ಇವತ್ತು ಬಂದು ಒಳ್ಳೆ ಡ್ರೋನ್ ಶಾಟ್ಸ್ ಹಾಕೊಂಡಿದ್ದೀವಿ ಸ್ಟೇದು. ನಾವು ಉಳ್ಕೊಂಡಿರೋ ಸ್ಟೇ ಬಂದು ಟ್ರಿಪ್ಚರ್ ಅವ್ರದ್ದು ಸ್ನೇಹಿತರೆ, ಹುಲಿಕಟ್ಟೆ ಅಂತ. ಟ್ರಿಪ್ಚರ್ ಅಫಿಷಿಯಲ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಚಿಕ್ಕಮಗಳೂರಲ್ಲೇ ಒಂದು 2-3 ಪ್ರಾಪರ್ಟಿ ಇದೆ, ಅದರಲ್ಲಿ ಇದು ಬಂದು ಹುಲಿಕಟ್ಟೆ ಅಂತ ಸ್ನೇಹಿತರೆ, ಟ್ರಿಪ್ಚರ್ ಅಫಿಷಿಯಲ್ ಅವ್ರದ್ದು. ಸೊ ಒಳ್ಳೆ ಡ್ರೋನ್ ಶಾಟ್ಸ್ ತೊಗೊಂಡಿದ್ದೀವಿ. ಆ ಡ್ರೋನ್ ಶಾಟ್ಸ್ ನೋಡಿ ಇವಾಗ ಅದು ನೋಡಿದ ಮೇಲೆ ಬಾಯ್ಸ್ಗೆಲ್ಲ ಒಂದು ರೂಟ್ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಆ ರೂಟ್ ಬಂದು ಭದ್ರಾ ಟೈಗರ್ ರಿಸರ್ವ್ ರೂಟು. ಅದು ಹೆಂಗ್ ಹೋಗೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಎಷ್ಟೊಂದು ಜನಕ್ಕೆ ಈ ರೂಟ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಯಾಕಂದ್ರೆ ಫಾರೆಸ್ಟ್ ರೂಟ್ ಬೇರೆ ಇದೆ ಸ್ನೇಹಿತರೆ. ಗೂಗಲ್ ಮ್ಯಾಪ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ಮಾಮೂಲಿ ರೋಡ್ಗೆ ಹೋಗ್ಬಿಡ್ತೀರಾ ಭದ್ರಾ ಟೈಗರ್ ರಿಸರ್ವ್ ಅಂದ್ರೆ. ಇದು ಒಂದು ಆಫ್ ರೋಡ್, ಎಕ್ಸಿಟ್ ಬಂದು ಕೆಮ್ಮನ್ಗುಂಡಿ ಹತ್ರ ಆಗತ್ತೆ, ಹೆಬ್ಬೆ ಫಾಲ್ಸ್ ಹತ್ರ. ಸೊ ಅದನ್ನ ಇವತ್ತು ನೋಡ್ತೀರಾ ಈ ವ್ಲಾಗ್ ಅಲ್ಲಿ. ಅದಕ್ಕಿಂತ ಮುಂಚೆ ಡ್ರೋನ್ ಶಾಟ್ಸ್ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ, ನೀವೇನಾದ್ರು ನಮ್ ಜೊತೆ ರೈಡ್ ಮಾಡ್ಬೇಕಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸ್ನೇಹಿತರೆ. ಅಲ್ಲಿ ಬಂದ್ಬಿಟ್ಟು ನಾವು ಯಾವುದೇ ರೈಡ್ ಆರ್ಗನೈಸ್ ಮಾಡ್ಲಿ, ಯಾವುದೇ ಒಂದು ರೈಡ್ ಪ್ಲಾನ್ ಮಾಡಿದಾಗ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಮತ್ತೆ ಎಂಡಿಂಗ್ ಅಲ್ಲಿ ಇರುತ್ತೆ. ವೀಕೆಂಡ್ಸ್ ಇರುತ್ತೆ, ಅದು ಹಾಲಿಡೇಸ್ ಎಲ್ಲ ಇದ್ರೆ ಮಲ್ಟಿಪಲ್ ನೈಟ್ಸ್ ಇರುತ್ತೆ. ಯೂಶಲಿ 1 ನೈಟ್ ರೈಡ್ಸ್ ಮಾಡ್ತಾ ಇರ್ತೀವಿ ನಾವು. ಸೊ ಅದು ಮಾಡಿ ಪ್ಲಾನ್ ಮಾಡಿ ಸ್ಟೋರಿ ಪೋಸ್ಟ್ ಮಾಡಿದಾಗ ನೀವೇನಾದ್ರು ಆ ಡೇಟ್ ಫ್ರೀ ಇದ್ರೆ ಖಂಡಿತವಾಗ್ಲೂ ನೀವು ಬರ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಇವಾಗ ಡ್ರೋನ್ ಶಾಟ್ಸ್ ನೋಡೋಣ ಬನ್ನಿ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ಶಿವಾಯ ನಮಃ ಶಿವಾಯ ತಸ್ಮೈ ನಕರಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ.
ವೈಕುಂಠಾಯ ವೃಷಭ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ಓಂ ನಮಃ ಶಿವಾಯ ವಸಿಷ್ಠ ಕುಂಭೋದ್ಭವ ಗೌತಮಾರಿ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ ತಸ್ಮೈ ವಕಾರಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನೋಡಿದ್ರಲ್ಲ ಡ್ರೋನ್ ಶಾಟ್ಸು ಕ್ರೇಜಿ ಆಗಿತ್ತಲ್ವಾ. ಸೊ ಜಾಗನೂ ಅಷ್ಟೇ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು, ಇವ್ರದೇ ವೈಫೈ ಇದೆ ಬಟ್ ವೈಫೈ ಅಲ್ಲಿ ಕಿಚನ್ ಹತ್ರ ಮಾತ್ರ ಹೋಗಬೇಕು, ಇಲ್ಲೆಲ್ಲ ಬಂದರೆ ಆಗಲ್ಲ. ನೈಟ್ ಎಲ್ಲ ಇಲ್ಲೇ ಪಾರ್ಟಿ ಮಾಡ್ತಾ ಇದ್ದಿದ್ದು, ಸೊ ಬಾಯ್ಸ್ಗೆ ಇಲ್ಲೇ ಕ್ಯಾಂಪ್ ಫೈರ್ ಹಾಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಈಗ ಇಲ್ಲಿಂದ ಸ್ನೇಹಿತರೆ ಭದ್ರಾ ಟೈಗರ್ ರಿಸರ್ವ್ ಮಾಡಿಬಿಟ್ಟು ಮಾಮೂಲಿ ಚೆನ್ನೈಪಟ್ಟಣ ರೂಟ್ ಹೊಡೆದ್ಬಿಡೋದು. ಸೊ ಬನ್ನಿ, ಇಟ್ಸ್ ಸ್ಟಾರ್ಟ್ ಟುಡೇಸ್ ರೈಡ್. ಸೊ ಇನ್ನೇನು 12 kilometers ಇದೆ ಸ್ನೇಹಿತರೆ ಭದ್ರಾ ಟೈಗರ್ ರಿಸರ್ವ್ ಟ್ರೇಲ್ಗೆ. ವಾ ನೋಡಿ ಸ್ನೇಹಿತರೆ ಹೆಂಗೆ ವ್ಯೂ, ಅಲ್ಲಿ ಸ್ಟಾರ್ಟ್ ಆಗುತ್ತೆ ಭದ್ರಾ ಟೈಗರ್ ರಿಸರ್ವ್, ಅಲ್ಲಿ ಅಲ್ಲಿ ಹೋಗ್ಬೇಕು ಇವಾಗ. ಆಹಾ ಜಾಲಿ ಗುರು, ಇಲ್ಲೆಲ್ಲ ಥ್ರಾಟಲ್ ಓಪನ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲ ಜಾಗ ಇದೆ, ನನ್ನ ಮಗ ಅಲ್ಲಿ ಸೆಂಟರಲ್ಲೇ ಬರ್ತಾವನೆ. ಓ ಏನು ಬೆಂಡೇಳಿ ಸ್ನೇಹಿತರೆ, ಇದು ಸೈಕು ಬ್ಯೂಟಿಫುಲ್. ಓಹೋ ಕಾಲು ಪೆಟಲ್ ಎಲ್ಲ ಟಚ್ ಆಗೋಯ್ತು. ಏನು ವಿಡಿಯೋ ಗೇಮ್ ಆಡ್ತಾರೋ ಥರ ಇದೆ ಸ್ನೇಹಿತರೆ, ಇದು ಕರ್ವಲ್ಲಿ ಓಡಿಸ್ತಾ ಇದ್ರೆ ಏನೇನು ಹಿಂಗೆಲ್ಲ ಬೆಂಡ್ ಮಾಡಿದ್ರೆ 5 points ಎಕ್ಸ್ಟ್ರಾ, ಹಂಗೋಗ್ಬಿಡಿದ್ರೆ ಔಟು. ಏನು ಹೇಳಿದು, ಬೆಂಡ್ ಎಲ್ಲ ಮಾಡಿದ್ರೆ ಬೋನಸ್ ಅಂತ ಟೊಯ್ ಟೊಯ್ ಅಂತ ಸೌಂಡ್ ಬರುತ್ತಲ್ಲ ಗೇಮಲ್ಲಿ, ಆ ಥರ ಬ್ಲಾಸ್ಟ್ ಆಗ್ಬಿಟ್ಟು ನಾನು. ಏನು ಹೇಳಿ, ಅದು ಸ್ಕೂಲವ್ರು ಬಂದ್ಬಿಟ್ಟು ಅವ್ರು ಸ್ನೇಹಿತರೆ, ಇವರು ಜಾಲಿ ಇವರು. ಏನು ಹೇಳಿ, ವಾವ್ ಹಸಿರೆ ಉಸಿರುನಾ, ಮಂಜಣ್ಣ ಅಲ್ಲಿ ಬೋರ್ಡ್ ಮೇಲೆ ಹಸಿರೆ ಉಸಿರು ಅಂತ ಹಾಕಿದ್ರು, ನೋಡಿದ್ರಾ ಬಂದ್ಬಿಟ್ರು ಎಲ್ಲ ಕಡೆಯಿಂದ. ಈ ಬ್ರೇಕ್ ಕೊಡಿರೋ, ಯಾಕೆ ಗಾಡಿಯಲ್ಲಿ ಬ್ರೇಕ್ ಇಲ್ವೇನೋ. ಇಲ್ಲಿ ಆ್ಯಕ್ಚುಲಿ ಮಹಲ್ ಅಂತ ಒಂದು ಜಾಗ ಬರುತ್ತೆ ಸ್ನೇಹಿತರೆ, ಮಹಲ್ನಿಂದ ರೂಟ್ ಅದು, ಅದು ಮಿಸ್ ಆಯಿತು ಅಂದರೆ ನಿಮ್ಗೆ ಆ ಟ್ರೈಲ್ ಓಪನಿಂಗ್ ಪಾಯಿಂಟ್ ಸಿಗೋಲ್ಲ. ಆ ಮೇನ್ ಚೆಕ್ ಪೋಸ್ಟ್ ಏನಿದೆ ಭದ್ರಾದು ಅದು ಸಿಗೋದಿಲ್ಲ. ಸೊ ನಿಮಗೆಲ್ಲ ಇಲ್ಲೆಲ್ಲ ಫ್ಯೂಯಲ್ ಆಗೋದ್ರೆ ಇಲ್ಲೇ ಬ್ಲ್ಯಾಕಲ್ಲೆಲ್ಲ ಫ್ಯೂಯಲ್ ಸಿಗುತ್ತೆ. ನಾವು ಒಂದು ಸರಿ ಹಾಕ್ಸಿದ್ವಿ ಇಲ್ಲಿ, ನೀವು ಫಸ್ಟು ಎಲ್ಲಿಂದ ಬರ್ತಾ ಇದ್ದೀರೋ ನೀವು ಫಸ್ಟು ಮಹಲ್ಗೆ ಹಾಕೊಂಬಿಟ್ರೆ ಅಲ್ಲಿಂದ ಭದ್ರಾ ಚೆಕ್ ಪೋಸ್ಟ್ ಅಂತ ಹಾಕೊಂಡ್ರೆ ನಿಮಗೆ ದಾರಿ ಇದೆ. ಇದು ಮಹಲ್ ಅಂತ ಸ್ನೇಹಿತರೆ ಈ ಜಾಗ ಹೆಸರು. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮನೆ ಇದೆ, ಲಾಸ್ಟ್ ಟೈಮ್ ಬಂದಾಗ ಮಾತಾಡ್ಸಿದ್ರು. ಯಾವುದು ಬೇರೆ ಟೀಮ್ ಗುರು, ಇದು ನಾನು ಜಾಲಿ ಮಾಡ್ತವ್ರೆ ಕಿವಿಸ್ತವ್ರೆ. ಹೋದ್ಮೇಲೆ ಗೊತ್ತಾಯ್ತು ಅಂತದ್ ನಾನು ಅಂತ. ಏನೇಳಿ ಬಾಯ್ಸ್ಗೆ ಬ್ರೋ ಅಂತ ಇರೋದು ಅಲ್ಲಿಂದಾನೆ. ಬ್ರೋ ಮಂಜಣ್ಣ ಇಲ್ಲಿ ಕಳ್ದೋಗ್ಬಿಟ್ರ? ವಾ ಏನೇಳಿ ಸ್ನೇಹಿತರೆ, ನಾವು ಬಂದಿದ್ದು 20 ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಇಬ್ರೆ. ಇನ್ನು ಮಿಕ್ದವರೆಲ್ಲ ಎಲ್ಲೆಲ್ಲಿ ಹೋದ್ರೆ ಗೊತ್ತಾಗ್ತಾನೇ ಇಲ್ಲ. ಎಲ್ರಿಗೂ ಮ್ಯಾಪ್ ಕಳಿಸಿದ್ದೀನಿ. ಇನ್ನೊಂದೇನಂದರೆ ಒಂದೇ ಸರಿ 20 ಇಲ್ಲಿ ಬಂದು ಸೈಕಾಗ್ಬಿಡ್ತಾರೆ ಸ್ನೇಹಿತರೆ. ಅದಕ್ಕೆ ಬ್ಯಾಚ್ ವೈಸ್ ಬಿಟ್ಟೆ ನಾನು. ಬಟ್ ಎಲ್ಲಿದ್ದಾರೆ ಹುಡುಗರು ಗೊತ್ತಿಲ್ಲ. ಎಕ್ಸಿಟಲ್ಲಿ ಇರಿ ಅಂದಿದ್ದೀನಿ, ಯಮನಗುಂಡಿ ಎಕ್ಸಿಟ್ ಹತ್ರ ಇಲ್ಲಿ ಎಲ್ಲರೂ ಸಿಗೋಣ ಅಂತ ಹೇಳಿದ್ದೀನಿ. ಬಂತು ಚೆಕ್ ಪೋಸ್ಟು, ಇದೇ ಚೆಕ್ ಪೋಸ್ಟ್ ಸ್ನೇಹಿತರೆ. ಸರ್ ಪಾಸ್ ಆಗ್ತೀವಿ ನಾವು, ಅವ್ರು ಆರಾಮಾಗಿ ಬರಲಿ, ನಾವು ಪಾಸ್ ಆಗ್ತೀವಿ. ಹ್ಞೂ ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಹ್ಞೂ ಕರೆಕ್ಟ್ ಅಲ್ವೋ, ಡಿಕ್ಕಿ ಓಪನ್ ಮಾಡ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅನ್ಕೊಂತಾರದು. ಮಂಜಣ್ಣ ನಾನು ಏನು ಮ್ಯಾಪ್ ಕಳಿಸಿದ್ದೀನಲ್ಲ ಅದು ಹಾಕೊಂಡ್ರೆ ಮಾತ್ರ ಇಲ್ಲಿ ಬರೋಕ್ಕಾಗೋದು, ಇಲ್ಲಾಂದ್ರೆ ಅಲ್ಲ. ತೇಜುಗೆ ನೀವು ಸುಮ್ಮನೆ ಹಂಗೆ ಹೇಳಿದ್ರೆ ಬರೋಕ್ಕಾಗಲ್ಲ ಅವನು. ನಾನೊಂದು 3 years ಆಯಿತು, ನಾನು 3 years ಆಯಿತು ಮಾನ್ಸೂನಲ್ಲೇ ನಾನು ಬಂದಿದ್ದು. ನೋಡಿ ಫಸ್ಟೇ ವಾರ್ನಿಂಗ್ ಮಾಡಿಬಿಡ್ತಾರೆ. ಹ್ಞೂ ಕಾರ್ದು ಹಿಂಸೆ, ಆ ಕಡೆ ಪಾಟೋಲ್ಸ್ ಜಾಸ್ತಿ ಅಲ್ವಾ, 4x4 ಅಂದರೆ ಹೋಗ್ಬಿಡುತ್ತೆ. ಇದೆಲ್ಲ ಹಿಂಸೆ. ಹ್ಞೂ ಜೀಪು ತಾರು. ಹ್ಞೂ ಸರ್ ಏನೋ ಸೈಟಿಂಗ್ ಆಗಿದೆಯಾ?
ಏನು ಸೈಟಿಂಗ್ ಆಗಿದೆಯಾ ಬ್ರೋ? ಏನು ಸೈಟಿಂಗ್ ಆಗಿದೆ? ಹೌದಾ? ಎಲ್ವೋ ಯಾವಾಗ? ಓ ಇಲ್ಲೇನಾ? ಮಂಜಣ್ಣ ಕುಡಿಯೋ ನೀರು ಅದು? ಹೌದಾ? ಸ್ಮೋಕ್ ಡ್ರಿಂಕ್ ಮಾಡಕ್ಕೆ ಇಲ್ಲಿ ಯಾಕೆ ಸರ್ ಬರಬೇಕು ನಾವು? ಏ ಕೊಟ್ಬಿಡಿ, ಆ ಸಿಗರೇಟ್ ಕಾಸು ಕೊಟ್ರ ಅವರು. ಮತ್ತೆ ಬರ್ಬೇಕಾ ರಿಟರ್ನ್? ಏ ಬೇಡ, ನಾವು ಹಂಗೆ ಪಾಸ್ ಆಗ್ತೀವಿ. ಸರ್ ಗೌತಮ್, ಗೌತಮ್ ನಾಯ್ಡು ಅಂತ ಕೊಡಿ. ಹ್ಞೂ ಸರ್. ಥ್ಯಾಂಕ್ ಯು ಸರ್. ಒಂದು ಇಪ್ಪತ್ತಕ್ಕೆ ಎಂಟ್ರಿ. ಓಕೆ, ನಾವು ವಿ ಆರ್ ಎಂಟ್ರಿಂಗ್ ಟೈಗರ್ ಝೋನ್. ಇಲ್ಲಿಂದ ಕರೆಕ್ಟಾಗಿ ಒಂದು 25 ಮಿನಿಟ್ಸ್ ಸ್ನೇಹಿತರೆ ಈ ಥರ ಆಫ್ ರೋಡ್ ಸಿಗುತ್ತೆ. ಪರವಾಗಿಲ್ಲ ಗುರು, ಈ ಟೈಮಲ್ಲೂ ಸ್ವಲ್ಪ ನೀರಿದೆಯಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ನೀರು. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಲ್ಯಾಂಡ್ಸ್ಕೇಪ್ ನೋಡಿದ್ದೀನಿ ನಾನು. ಆ ವಿಡಿಯೋನು ಹಂಗೆ ಹಾಕ್ತೀನಿ ನೋಡಿ. ಕರ್ನಾಟಕ ತಗೊಳ್ಳಿ ವ್ಯೂ. ಇದೇ ವ್ಯೂ ಪಾಯಿಂಟ್. ಅಪ್ಪ, ಇದು ಮಾನ್ಸೂನು, ಇದು ಸಮ್ಮರು, ಎರಡು ಸೀಸನು ಬಂದ್ಬಿಟ್ಟೆ. ತಗೊಳ್ಳಿ, ಎಷ್ಟು ಸರಿ ಬಂದ್ರೇನೋ ಈ ಜಾಗಕ್ಕೆ, ಏನೋ ಒಂಥರ ಹೊಸತು ಥರ ಫೀಲ್. ಹಿಂಗೆ ಹೋದ್ರೆ ಕಾಡೊಳಗೆ ಹೋಗ್ಬೋದು. ಹಾಂ ಹೋಗೋಣ. ಬರೀ 3 ವರ್ಷ ಜೈಲು ಅಷ್ಟೇ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಇತ್ತು ಒಂದು ಭದ್ರಾ ಟೈಗರ್ ರಿಸರ್ವ್. ಸೊ ಇವಾಗ ಇಲ್ಲಿಂದ ನಾವು ಕಡೂರು ಹೋಗಿ, ಕಡೂರಿಂದ ಚಂದ್ರಾಯನಪಟ್ಟಣ ರೂಟ್ ತೊಗೊಂಡು ಹಾಸನ ರೋಡಲ್ಲಿ ಮನೆಗೆ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ. ನೆಕ್ಸ್ಟ್ ರೈಡ್ ಎಲ್ಲಿಗೆ ಅನ್ನೋದು
ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ನೆಕ್ಸ್ಟು ರೈಡ್ ಅಲ್ಲ, ನೆಕ್ಸ್ಟು ಒಂದು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಈ ಹಾಡಿನ ಮೂಲಕ ನಿಮ್ಗೆ ಗೊತ್ತಾಗತ್ತೆ ಅಂದ್ಕೊತೀನಿ. ಸೇಮ್ ಸೇಮ್ ಬಟ್ ಡಿಫ್ರೆಂಟ್, ನೋ ಮನಿ ನೋ ಹನಿ, ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ಸ್ ಗೋಸ್ ಟು.